ವೆಲ್ಕಮ್ ಬ್ಯಾಕ್. ಕೊಡಗಿನಲ್ಲೂ ಹಿಜಾಬ್ ವಿವಾದ ಜೋರಾಗಿದೆ. ಮಡಿಕೇರಿಯ ಎಫ್ಎಂಸಿ ಕಾಲೇಜಿಗೆ ಕೇಸರಿ ಶಾಲನ್ನು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಶೈವಾರ್ ಸಂತಿಯ ಪದವಿ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಿಕೊಂಡು ಕಾಲೇಜಿಗೆ ಬರ್ತಾ ಇದ್ದಾರೆ. ಸದ್ಯ ಕೊಡಗಿನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಕೇಸರಿ ಶಾಲನ್ನ ಹಾಕೊಂಡು ವಿದ್ಯಾರ್ಥಿಗಳು ಕಾಲೇಜಿಗೆ ಆಗಮಿಸಿದ್ದಾರೆ. ಮಡಿಕೇರಿ ಕಾಲೇಜಿನಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ರಾಜ್ಯವ್ಯಾಪಿಯಾಗಿ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದ ಸಂಬಂಧಪಟ್ಟ ಹಾಗೆ ಏನು ಇಶ್ಯೂ ರೈಸ್ ಆಗಿತ್ತು ಅದು ಈಗ ಕೊಡಗಿಗೂ ಕೂಡ ಹಬ್ಬಿದೆ ಅನ್ನೋಂಥದ್ದು. ಈಗಾಗಲೇ ಕೊಡಗಿನ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಆಗಿರ್ಬೋದು, ಹಾಗೆ ಶನಿವಾರ ಸಂತೆಯ ಪದವಿ ಕಾಲೇಜ್ ಆಗಿರ್ಬೋದು, ಈ ಎರಡೂ ಕಾಲೇಜ್ಗಳಿಗೆ ಆಗಲೇ ಹಿಜಾಬ್ ಮತ್ತು ಕೇಸರಿ ಶಾಲಾ ವಿವಾದ ಈಗಾಗಲೇ ಮುನ್ನೆಲೆಗೆ ಬಂದಿರೋಂಥದ್ದು. ಅದು ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಹಿಜಾಬ್ನ ಕೂಡ ಹಿಂದಿನಿಂದ ಹಾಕೊಂಡು ಬಂದಿದ್ದರು. ಈಗ ಮತ್ತೊಂದು ಕಡೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಕೂಡ ಹಾಕೊಂಡಿರೋಂಥದ್ದು. ಸೊ ಮತ್ತೊಂದು ಕಡೆ ಅದನ್ನು ವಿರೋಧಿಸಿ, ಏನು ಹಿಜಾಬನ್ನು ವಿರೋಧಿಸಿದ್ರೆ ಅದನ್ನು ವಿರೋಧಿಸಿ ಈಗಾಗಲೇ ಮಡಿಕೇರಿಯಲ್ಲಿ ಮಹಿಳಾ ಹಕ್ಕುಗಳ ಹಿತರಕ್ಷಣಾ ವೇದಿಕೆ ಏನಿದೆ ಆ ಸಮಿತಿ ಕೂಡ ಮತ್ತೊಂದು ಕಡೆ ಜಿಲ್ಲಾ ಆಡಳಿತದ ಮುಂದೆ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿರೋಂಥದ್ದು. ಸೊ ಒಟ್ಟಿನಲ್ಲಿ ಕೊಡಗಿನಲ್ಲಿ ಏನು ಶಾಂತವಾಗಿದ್ದಂತಹ ತಿಳಿಯಾಗಿದ್ದಂತಹ ವಾತಾವರಣ ಏನಿದೆ ಅದು ಈಗಾಗಲೇ ಒಂದು ರೀತಿ ಕಲಕಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಕೊಡಗಿನ ಎರಡು ಕಾಲೇಜುಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ವಿವಾದ ಮುನ್ನೆಲೆಗೆ ಬಂದಿರೋಂಥದ್ದು. ಇದೀಗಾಗಲೇ ಕಾಲೇಜಿನ ಪ್ರಾಂಶುಪಾಲರು ಕೂಡ ವಿದ್ಯಾರ್ಥಿಗಳಿಗೆ ಮನವೊಲಿಕೆಯನ್ನು ಮಾಡಿ ಹಿಜಾಬ್ ಮತ್ತು ಕೇಸರಿ ಶಾಲು ಅವ್ಯಾವನ್ನೂ ಕೂಡ ಹಾಕ್ಕೊಂಡು ಬರಬಾರ್ದು. ಸೊ ನಾಳೆ ಏನು ತೀರ್ಪು ಬರುತ್ತೆ ಅದರ ಆಧಾರದಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂತಹ ಮಾತನ್ನು ಕೂಡ ಈಗಾಗಲೇ ಪ್ರಾಂಶುಪಾಲರು ಹೇಳಿ ವಿದ್ಯಾರ್ಥಿಗಳನ್ನು ಮನವೊಲಿಕೆ ಮಾಡಿರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ನಾಳೆಯಿಂದ ಸ್ಥಿತಿ ಹೇಗಿರುತ್ತೆ ಅನ್ನೋಂಥದ್ದು ಈಗ ಕಾಡು ನೋಡಬೇಕಾಗಿದೆ. ರವಿ ಎಸ್ಸಳ್ಳಿ, ನ್ಯೂಸ್ ಟಿ ಕನ್ನಡ, ಕೊಡಗು. ಇನ್ನು ಬಾಗಲಕೋಟೆಯಲ್ಲೂ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಮರ ಜೋರಾಗಿದೆ. ಗುಡೂರು ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಿ ಬಂದಿದ್ದಾರೆ. ಬಾಗಲಕೋಟೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹೇಗಿದೆ ಇವಾಗ ನಮ್ಮ ಪ್ರತಿನಿಧಿ ಮಂಜುನಾಥ್ ತಳ್ವಾರ್ ವಿವರಿಸ್ತಾರೆ, ಬನ್ನಿ ನೋಡೋಣ. ಹಿಜಾಬ್ ಮತ್ತು ಕೇಸರಿ ಶಾಲಿನ ವಿವಾದ ಇದೀಗ ರಾಜ್ಯಾದ್ಯಂತ ಕೇಳಿ ಬರ್ತಾ ಇರುವಂಥದ್ದು. ಉಡುಪಿಯಿಂದ ಪ್ರಾರಂಭವಾದಂತಹ ಈ ಒಂದು ಚರ್ಚೆ ಮತ್ತು ವಿವಾದ ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕೇಸರಿ ಶಾಲು ಮತ್ತು ಹಿಜಾಬ್ನ ವಿವಾದ ಏನಿದೆ ಇಲ್ಲಿ ತಲೆ ಎತ್ತಿರುವಂಥದ್ದು. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗುಡೂರು ಗ್ರಾಮದಲ್ಲಿರುವಂತಹ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿದೆ, ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಿ ಕಾಲೇಜಿಗೆ ಬಂದಂತಹ ಘಟನೆ ನಡೆದಿದೆ. ಇವತ್ತು ಬೆಳಗ್ಗೆ ವಿದ್ಯಾರ್ಥಿಗಳು ಅಂದರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಯು ಸಿ ಓದುವಂತಹ ವಿದ್ಯಾರ್ಥಿಗಳು ಎಂದಿನಂತೆ ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಕೇಸರಿ ಶಾಲನ್ನು ಧರಿಸಿ ಕಾಲೇಜಿಗೆ ಬಂದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಷ್ಟು ದಿನ ಕೇವಲ ದಕ್ಷಿಣ ಕನ್ನಡ ಭಾಗಕ್ಕೆ ಸೀಮಿತವಾಗಿದ್ದಂತಹ ಈ ಒಂದು ಕೇಸರಿ ಶಾಲು ಮತ್ತು ಹಿಜಾಬ್ನ ವಿವಾದ ಏನಿದೆ ಇವತ್ತು ಅದು ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಪ್ರಾರಂಭವಾಗಿರುವಂಥದ್ದು. ಹಿಂದೂ ಪರ ಸಂಘಟನೆಗಳು ಮತ್ತು ಏನು ಮುಸ್ಲಿಂ ಸಂಘಟನೆಗಳ ನಡುವೆ ಏನು ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಏನಿದೆ ಇದು ಇಲ್ಲಿ ಇವತ್ತು ಗುಡೂರಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸ್ಕೊಂಡು ಬೆಳಿಗ್ಗೆ ತಮ್ಮ ತರಗತಿಗೆ ಹಾಜರಾಗೋದಕ್ಕೆ ಅಂತೇಳಿ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಸುಮಾರು ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಿರಲಿಲ್ಲ. ಏಕಾಏಕಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಿದ್ದಂತೆಯೇ ಆ ವಿದ್ಯಾರ್ಥಿಗಳನ್ನು ಗೇಟ್ನಲ್ಲಿಯೇ ಏನು ಕಾಲೇಜಿನ ಸಿಬ್ಬಂದಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ತಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಶಾಲನ್ನು ತೆಗೆದು ಒಳಗಡೆ ಬರೋದಾದರೆ ಮಾತ್ರ ಒಳಗಡೆ ಸೇರಿಸ್ತೀವಿ, ನೀವು ಶಾಲ್ ಹಾಕ್ಕೊಂಡು ಬಂದರೆ ನಾವು ಒಳಗಡೆ ಸೇರಿಸೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನ ತಡೆದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ನಾವು ಕೇಸರಿ ಶಾಲನ್ನು ಧರಿಸಿಯೇ ತರಗತಿಗೆ ಹಾಜರಾಗ್ತೇವೆ. ಒಂದು ವೇಳೆ ಈಗ ಏನು ಮುಸ್ಲಿಂ ಸಂಘಟನೆ ಆಗಿರ್ಬೋದು ಮುಸ್ಲಿಂ ಯುವತಿಯರಾಗಿರ್ಬೋದು ಅವರು ಹಿಜಾಬನ್ನು ಧರಿಸಿ ನಾವು ಒಳಗಡೆ ಬರ್ತೀವಿ ಅನ್ನೋಂಥದ್ದಾದರೆ ನಾವು ಕೂಡ ಕೇಸರಿ ಶಾಲನ್ನು ಧರಿಸಿಯೇ ಒಳಗಡೆ ಬರ್ತೇವೆ, ಕೇಸರಿ ಶಾಲನ್ನು ಧರಿಸಿಯೇ ತರಗತಿಯಲ್ಲಿ ಹಾಜರಾಗ್ತೇವೆ ಅನ್ನೋಂತಹ ಪಟ್ಟನ್ನು ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಏಕಾಏಕಿಯಾಗಿ ಪೊಲೀಸರು ಕೂಡ ದೌಡಾಯಿಸಿದ್ರು. ಅಲ್ಲಿ ಒಂದು ಬಿಗಿ ಬಂದೋಬಸ್ತನ್ನು ಕೈಗೊಂಡ್ರು, ಯಾಕಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಧಾವಿಸಿ ವಿದ್ಯಾರ್ಥಿಗಳನ್ನು ಮನವೊಲಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಯಾವ ರೀತಿಯಾಗಿ ಈಗ ಮುಸ್ಲಿಂ ಯುವತಿಯರು ಹಿಜಾಬ್ ನಮ್ಮ ಹಕ್ಕು ಅದನ್ನು ನಾವು ಧರಿಸ್ತೀವಿ ಅನ್ನೋಂಥ ಹಠವನ್ನು ಹಿಡಿದಿದ್ದಾರೋ ಅದೇ ರೀತಿಯಾಗಿ ಈಗ ಹಿಂದೂ ಪರ ಸಂಘಟನೆಗಳ ಮತ್ತು ಹಿಂದೂ ಪರ ಇರತಕ್ಕಂಥ ಯುವಕರು ಕೂಡ ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ನಾವು ಕೇಸರಿ ಶಾಲನ್ನು ಹಾಕ್ಕೊಂಡು ಬರ್ತೇವೆ, ಇದು ನಮ್ಮ ಧರ್ಮದ ಸಂಕೇತ, ನೀವು ಅದನ್ನು ಧರಿಸೋದೇ ನಿಮಗೆ ಹಕ್ಕಾದರೆ ಇದು ಕೂಡ ನಮ್ಮ ಹಕ್ಕು, ಒಂದು ವೇಳೆ ನೀವು ಅವರಿಗೆ ಅವಕಾಶ ಕೊಟ್ಟಿದ್ದಾದರೆ ನಾವು ಕೂಡ ಕೇಸರಿ ಶಾಲನ್ನು ಧರಿಸ್ತೀವಿ ಅನ್ನೋಂತಹ ಪಟ್ಟನ್ನು ಹಿಡ್ಕೊಂಡು ಇವತ್ತು ಕಾಲೇಜಿಗೆ ಬಂದಿರುವಂಥದ್ದು ಸಳಿಕ ಏನು ಭಾಳಷ್ಟು ಜಟಾಪಟಿ. ನಂತರ ಸಿಬ್ಬಂದಿಗಳು
ಕಾಲೇಜಿನ ಆಡಳಿತ ಮಂಡಳಿ ನೀವು ಕೇಸರಿ ತಾಲದರ್ಶಿ ಬರೋದಾದರೆ ನಾವು ಒಳಗಡೆ ಬಿಡೋಲ್ಲ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಬಂದ ಬಳಿಕ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗುವಂಥ ಸಂದರ್ಭದಲ್ಲಿ ಕೇಸರಿ ಶಾಲನ್ನು ತೆಗೆದು ತಮ್ಮ ತಮ್ಮ ತರಗತಿಗಳಿಗೆ ಹಾಜರಾಗಿದ್ದಾರೆ. ಅದರ ಬೆನ್ನಲ್ಲೇ ಏನಿದೆ, ಬಾಗಲಕೋಟೆಯ ಜಿಲ್ಲಾಡಳಿತ ಭವನಕ್ಕೆ ಕೆಲವು ಮುಸ್ಲಿಂ ಸಂಘಟನೆಯ ನೇತೃತ್ವದಲ್ಲಿ ಕೆಲವು ಯುವತಿಯರು ಹಿಜಾಬ್ ನಮ್ಮ ಹಕ್ಕು ಎನ್ನುವಂಥ ಹಿನ್ನೆಲೆಯಲ್ಲಿ ಹೇಳಿಕೊಂಡು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿಭಟನೆಯನ್ನು ನಡೆಸಿ ಅವರಿಗೆ ಒಂದೊಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಹಿಜಾಬ್ ನಮ್ಮ ಹಕ್ಕು, ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತಹ ಆ ಒಂದು ಪ್ರತಿಭಟನೆ ಮೂಲಕ ಅವರು ಕೂಡ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಮುಂದೆ ಯಾವುದು ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ.